ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನಮಸ್ಕಾರ, ಒನ್ ಇಂಡಿಯಾಗೆ ಸ್ವಾಗತ. ತಮಿಳುನಾಡು ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದೆ, ಹಾಗಾಗಿ ಅಧಿಕಾರ ಹಿಡಿಯೋಕೆ ಅಂತ ಆಡಳಿತಾರೂಢ ಪಕ್ಷ ಸೇರಿದಂತೆ ಎಲ್ಲಾ ಪಕ್ಷಗಳು ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ಇದರ ನಡುವೆ 4 ದಶಕಗಳ ಹಿಂದೆ MGR ಮತ್ತು ಶಿವಾಜಿ ಗಣೇಶನ್ ನಡುವೆ ಸ್ಪರ್ಧೆ ಏರ್ಪಟ್ಟ ಮಾದರಿಯಲ್ಲೇ ಈ ಬಾರಿಯೂ ಕಮಲ್ ಮತ್ತು ರಜನಿಕಾಂತ್ ಮಧ್ಯೆ ಜಿದ್ದಾಜಿದ್ದಿಯಾಗುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಇವರು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ಸ್ಟಾರ್ಸ್. 2021ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಜನರ ವಿಶ್ವಾಸವನ್ನ ಗಳಿಸ್ತಾರೆ ಎಂಬ ಕುತೂಹಲ ಸಹಜವಾಗಿ ಹೆಚ್ಚಾಗಿದೆ. ಚುನಾವಣೆಯಲ್ಲಿ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಪರಸ್ಪರ ಎದುರಾಳಿಗಳು. ಚಿತ್ರರಂಗದಲ್ಲಿ ಗೆಲುವನ್ನ ಕಂಡ ಮಹಾನ್ ನಟರು ರಾಜಕೀಯದಲ್ಲೂ ಕಾಣ್ತಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಹೀಗೆ ಈ ಹಿಂದೆ ಇಬ್ಬರು ಮಹಾನ್ ನಟರ ಮಧ್ಯೆ ನಡೆದ ರಾಜಕೀಯ ಕಾಳಗದಲ್ಲಿ MGR ಗೆದ್ರು, ಶಿವಾಜಿ ಗಣೇಶನ್ ಸೋತ್ರು. ತಮಿಳುನಾಡಿನಲ್ಲಿ MGR ಅವರದ್ದೇ ಆದ ಅಭಿಮಾನಿ ವರ್ಗವನ್ನ ಮತಗಳನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಶಿವಾಜಿ ಗಣೇಶನ್ ಮಾತ್ರ ಅವರ ಅಭಿಮಾನಿಗಳಿಗೆ ಮಹಾನ್ ನಟರಾಗಿ ಮಾತ್ರ ಉಳಿದ್ಬಿಟ್ರು. ಅಭಿಮಾನವನ್ನ ಮತವನ್ನಾಗಿಸೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಅಭಿಮಾನಿಗಳು ಗಣೇಶ್ ಅವರನ್ನ ನಟರಾಗಿ ಸ್ವೀಕರಿಸಿ MGR ಅವರನ್ನ ರಾಜಕೀಯ ನೇತಾರರನ್ನಾಗಿ ಸ್ವೀಕರಿಸಿದ್ರು. ರಜನಿ ಅವರಿಗೆ ಬೃಹತ್ ಅಭಿಮಾನಿ ವರ್ಗವಿದ್ದು ಅವರ ರಾಜಕೀಯ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಎಂಬುದರ ಮೇಲೆ ಯಶಸ್ಸು ನಿಂತಿದೆ ಅಂತ ಹೇಳಲಾಗುತ್ತೆ. ಇನ್ನು ಕಮಲ್ ಹಾಸನ್ಗೆ ತನ್ನದೇ ಆದ ಕಟ್ಟರ್ ಅಭಿಮಾನಿ ವರ್ಗವಿದೆ. ಅದಲ್ಲದೆ BJP ವಿರುದ್ಧ ಕಟ್ಟುತ್ತಿರುವ ಮಹಾ ಮೈತ್ರಿಯಲ್ಲೂ ಗುರುತಿಸಿಕೊಳ್ಳುವ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದಿಲ್ಲದೆ ಸುದ್ದಿ ಆಗ್ತಿದ್ದಾರೆ. ಹೊಸ ಪಕ್ಷವನ್ನ ಸ್ಥಾಪಿಸಿರುವ ಅವರು ಈಗಿನ ಸನ್ನಿವೇಶದಲ್ಲಿ ಎಷ್ಟು ಸ್ಥಾನಗಳು ಗೆಲ್ಲಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ದೊರೆತಿಲ್ಲ. ನಟ ರಜನಿಕಾಂತ್ ಅವರ ಹೊಸ ಪಕ್ಷ 2021ರಲ್ಲಿ ಸ್ಪರ್ಧಿಸಿದ್ರೆ 30 ಸ್ಥಾನಗಳು ಲಭಿಸಲಿವೆ ಅಂತ ಸಮೀಕ್ಷೆಯೊಂದು ಹೇಳಿದೆ. ಇಂಡಿಯಾ ಟುಡೇ ಕಾರ್ವಿ ಇತ್ತೀಚೆಗೆ ಸಮೀಕ್ಷೆಯನ್ನ ನಡೆಸಿದ್ದು ಚುನಾವಣೆಯಲ್ಲಿ ಸೂಪರ್ ಸ್ಟಾರ್ ನ ಪಕ್ಷಕ್ಕೆ 16% ಮತಗಳು ಲಭಿಸಲಿವೆ ಅಂತ ಭವಿಷ್ಯ ನುಡಿದಿದೆ. ಚುನಾವಣೆಯಲ್ಲಿ DMKಗೆ ಹೆಚ್ಚಿನ ಅವಕಾಶವಿದೆ. 2011ರ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ತೀವ್ರ ಹಿನ್ನಡೆ ಅನುಭವಿಸಿದ್ದ ಈ ದ್ರಾವಿಡ ಪಕ್ಷ ತನ್ನ ಮಿತ್ರ ಪಕ್ಷಗಳ ಜೊತೆಗೂಡಿ 130 ಸ್ಥಾನವನ್ನ ತನ್ನ ತೆಕ್ಕೆಗೆ ಹಾಕಿಸಿಕೊಳ್ಬಹುದು ಅಂತ ಅಂದಾಜಿಸಲಾಗ್ತಿದೆ. ರಜನಿಕಾಂತ್ ಪಕ್ಷ ಪಡೆಯುವ ಶೇಕಡವಾರು ಮತದ ದುಪ್ಪಟ್ಟಿಗಿಂತಲೂ ಹೆಚ್ಚು. ಆದ್ರೆ 34% ಮತಗಳನ್ನ DMK ಬಾಚಿಕೊಳ್ಳಲಿದೆ ಅಂತ ಸಮೀಕ್ಷೆ ತಿಳಿಸಿದೆ. ಕಮಲ್ ಹಾಸನ್ ತಮ್ಮನ್ನ ವಿಚಾರವಾದಿ ಅಂತ ಗುರುತಿಸಿಕೊಂಡಿದ್ದಾರೆ. ರಜನಿಕಾಂತ್ ಅವರದು ಆಧ್ಯಾತ್ಮಿಕ ರಾಜಕೀಯದ ಕಡೆಗೆ ಒಲವು. ಇವರಿಬ್ಬರ ನಡುವೆ ರಾಜಕೀಯ ಚದುರಂಗದಾಟದಲ್ಲಿ ಹೊಂದಾಣಿಕೆ ನಡೆಯಲು ಎಷ್ಟು ಸಾಧ್ಯ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ. ತಮಿಳುನಾಡು ರಾಜಕೀಯಕ್ಕಿಂತ ಹೆಚ್ಚಾಗಿ ಈ ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಬಲವಾಗಿ ಕೇಳ್ಬರ್ತಾ ಇದೆ. ಕಮಲ್ ಹಾಸನ್ ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಕೈಜೋಡಿಸುವ ಕುರಿತು ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ಅಲ್ಲದೆ ನಮ್ಮ ವಿಭಿನ್ನ ದೃಷ್ಟಿಕೋನಗಳು ಮೈತ್ರಿಗೆ ಅವಕಾಶ ನೀಡುತ್ತದೆಯಾ ಅನ್ನೋದು ಚಿಂತಿಸಬೇಕು. ಕಮಲ್ ಹಾಸನ್ ಮುಂದೊಂದು ದಿನ ರಜನಿ ಜೊತೆ ರಾಜಕೀಯ ಮೈತ್ರಿ ಸಾಧಿಸುವ ಸುಳಿವು ನೀಡಬಹುದು ಎನ್ನುತ್ತಿದ್ದ ಮೂಲಗಳು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ನಂತರ ಕಷ್ಟ ಅಂತ ಹೇಳ್ತಾ ಇದೆ. ರಜನಿಕಾಂತ್ ಕೂಡ ಮೈತ್ರಿ ಪ್ರಶ್ನೆಗೆ ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿದ್ರು. ಒಂದು ವೇಳೆ ಇವರಿಬ್ಬರ ನಡುವೆ ಹೊಂದಾಣಿಕೆ ನಡೆದಿದ್ದೇ ಆದಲ್ಲಿ DMK ಮತ್ತು AMDK ಪಕ್ಷವನ್ನ ಧೂಳಿಪಟ ಮಾಡಬಹುದು ಅಂತಾರೆ ರಾಜಕೀಯ ತಜ್ಞರು. ಆಧ್ಯಾತ್ಮಿಕ ರಾಜಕೀಯ ಮಂತ್ರ ಪಠಿಸುವ ರಜನಿಕಾಂತ್ ಹಾಗೂ ವಿಚಾರವಾದಿ ಕಮಲ್ ಹಾಸನ್ ಅವರ ದಾರಿ ಬೇರೆ ಬೇರೆಯಾದರೂ ಗುರಿ ಮಾತ್ರ ಒಂದೇ. ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆ ತರುವ ಆಕಾಂಕ್ಷೆ ಹೊಂದಿರುವ ಇಬ್ಬರು ಅಧಿಕೃತವಾಗಿ ಮೈತ್ರಿಯಾದ್ರೆ ಆಶ್ಚರ್ಯವಿಲ್ಲ ಅಂತ ಇದೆ ಮೂಲಗಳು.